ಪುತ್ಥಳಿಯ ಸ್ಥಾಪನಾ ಉಸ್ತುವಾರಿ ಸಮಿತಿ ಮತ್ತು ಬೆಂಗಳೂರು ಹಬ್ಬದ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಆರ್ ಅಶೋಕ ಅವರಿಗೆಲ್ಲ ತಿಳಿಸಿರುವ ಹಾಗೆ ಅಮಿತ್ ಶಾ ಅವರು ಆಗಮಿಸಿದ ಕೂಡಲೇ ಮೊದಲಿಗೆ ಎರಡೂ ಪ್ರತಿಮೆಗಳನ್ನು ಅನಾವರಣಗೊಳಿಸಿ ಆನಂತರ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶೇಷವಾಗಿ ಇಲ್ಲಿ ನಡೆಯುವಂತಹ Thank you.
ಆಗಮನ ಆದ್ಮೇಲೆ ಒಂದೇ ತಿಂಗಳಲ್ಲಿ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಜಗಜ್ಯೋತಿ ಬಸವೇಶ್ವರ ಅವರ ಸ್ಟ್ಯಾಚುವನ್ನ ನಿಮ್ಮ ಮುಂದೆ ಅನಾವರಣ ಮಾಡಿದ್ದಾರೆ. ಅದೇ ರೀತಿ ಕೆಂಪೇಗೌಡರ ನಾಡ ಹಬ್ಬ ಬೆಂಗಳೂರು ಹಬ್ಬನೂ ಕೂಡ ಇವತ್ತು ಪ್ರಾರಂಭ ಆಗಿದೆ. ನಿನ್ನೆ ಪರಮ ಪೂಜ್ಯ ಜಗದ್ಗುರುಗಳು ನಿರ್ಮಲಾನಂದ ಮಹಾಸ್ವಾಮಿಗಳು ಈ ಬೆಂಗಳೂರು ಹಬ್ಬ ಆಗಬೇಕು ಅಂತೇಳಿ ಸತತವಾಗಿ ನನ್ನ ಬೆನ್ನ ಹಿಂದೆ ಬಿದ್ದಂತವರು ಪರಮ ಪೂಜ್ಯರಾದಂತಹ ನಿರ್ಮಲಾನಂದ ಸ್ವಾಮೀಜಿಗಳು ಅವರು ಕೂಡ ಬಂದಿದ್ದಾರೆ. ಸಂತೋಷ ಬೆಂಗಳೂರು ಜನತೆಗೆ ಯಾವುದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು 12ನೇ ಶತಮಾನದಲ್ಲಿ ಮೂಢನಂಬಿಕೆ ಜಾತಿ ವ್ಯವಸ್ಥೆಯ ವಿರುದ್ಧ ಸಮಾನತೆಯನ್ನ ಹೆಣ್ಣು ಗಂಡು ಆ ರೀತಿಯ ಸಮಾನತೆಯನ್ನ ತೆಗೆದು ಒಳ್ಳೆಗೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಅನುಭವ ಮಂಟಪದ ಮುಖಾಂತರ ಮಾಡಿದಂತಹ ಬಸವೇಶ್ವರವರು. ಅದೇ ರೀತಿ ಸುಮಾರು ಇದೊಂದು ಯಾವುದೇ ನದಿ ಏರಿಯಲ್ಲ, ಎಲ್ಲ ನಗರಗಳು ನದಿ ಮೇಲೆ ನಗರ ನಡೆಯುವಂತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ. ಇನ್ನು ಮುಂದೆ ಕೆಂಪೇಗೌಡರು ಬೆಂಗಳೂರನ್ನ ಸ್ಥಾಪನೆ ಮಾಡಿದ ದಿನ ಸಂಕ್ರಾಂತಿ ದಿನ ಅವತ್ತು. ಇನ್ನು ಮುಂದೆ ಪ್ರತಿ ಸಂಕ್ರಾಂತಿಯಲ್ಲೂ ಬೆಂಗಳೂರು ಹಬ್ಬವನ್ನ ದಸರಾ ಮಾದರಿಯಲ್ಲಿ ಆಚರಿಸುವಂತ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ. ಬೇರೆಯವರೆಲ್ಲ ಮಾತಾಡಿದ್ರು ಸಮಗ್ರ ಜಗತ್ಗೆ ವ್ಯಾಖ್ಯಾಯಿ ಆಜ್ ಭಿ ವಚನ್ ಆದರ್ಶ ಜೀವನ ಕೈಸಾ ಹೋ ಸಕ್ತಾ ಹೈ ಇಸ್ಕೋ ಅಗರ್ ಸಮಜ್ನಾ ಹೈ ತೋ ಬಸವಣ್ಣ ವಚನೋ ಕೆ ಆಧಾರ ಪರ ಹೀ ಜೀನಾ ಪಡೆಗಾ.